ಪೀಚ್ ಹಣ್ಣು ಅಂದ ತಕ್ಷಣ ಅಯ್ಯೋ ಅದು ಪೊಟ್ಯಾಷಿಯಂ ಭರಿತ, ಕಬ್ಬಿಣಾಂಶ ಅಂತೂ ಭಾಳಷ್ಟು ಇದೆ, ಇಮ್ಯುನಿಟಿ ಪವರ್ ತುಂಬ ಹೆಚ್ಚಿಸತ್ತಂತೆ ಅಂತೇಳಿ ಆಸೆಯಿಂದ ಡಬ್ಬಗೆ ಡಬ್ಬ ತೊಗೊಂಬರೋದು. ಅದರಲ್ಲೊಂದು ನಾಲ್ಕು ಭಾಳ ಸ್ವೀಟಾಗಿರುತ್ತೆ, ಚೆನ್ನಾಗಿ ಹಣ್ಣಾಗಿರುತ್ತೆ, ಇನ್ನೊಂದು ನಾಲ್ಕು ಹಣ್ಣು ಎರಡು ದಿನ ಇಟ್ಟು ಸಹಿತ ಹಣ್ಣೇ ಆಗಲ್ಲ, ಹುಳಿ ಹುಳಿಯಾಗಿರುತ್ತೆ. ಸೊ ಅದನ್ನು ಈಗ ನಾನು ಒಂದು ಗೊಜ್ಜು ಮಾಡಲಿಕ್ಕೆ ಬಳಸ್ಕೊತಾ ಇದ್ದೇನೆ. ಇದು ನೋಡಿ ಎಲ್ಲ ಗಟ್ಟಿಗಟ್ಟಿಯಾಗಿದೆ, ಹಸಿರಾಗಿದೆ, ಎರಡು ಮೂರು ದಿನ ಆಯಿತು ಇನ್ನೂ ಹಣ್ಣಾಗಿಲ್ಲ. ಸೊ ಇದನ್ನೀಗ ಚೆನ್ನಾಗಿ ತೊಳೆದು ಆ ಮೇಲಿನ ಒಂದು ಸ್ವಲ್ಪ ಹ್ಯಾರಿ ಹ್ಯಾರಿ ಏನೋ ಇರುತ್ತೆ, ಒಳ್ಳೆ ಕೂದಲು ಕೂದಲು ಥರ ಏನೋ ಇರುತ್ತಲ್ಲ, ಅದನ್ನೆಲ್ಲ ತಿಕ್ಕಿ ತೊಳೆದು ಚೆನ್ನಾಗಿ ತೊಳೆದು ಅದನ್ನು ತುದಿಗಳನ್ನೆಲ್ಲ ಹಿಂದೆ ಮುಂದೆ ಎಲ್ಲ ಕತ್ತರಿಸಿ ಆಮೇಲೆ ನಮಗೆ ಬೇಕಾದ ಶೇಪಿಗೊಂದು ಎಲ್ಲ ಹೆಚ್ಚಿಬಿಟ್ಟು ನಾವು ಈ ಅಮಟೆಕಾಯಿದೆಲ್ಲ ಗೊಜ್ಜು ಮಾಡಲ್ವೇ, ಹಾಗೆ ಗೊಜ್ಜು ಮಾಡಿ ನೋಡೋಣ, ಹುಳಿ ಹುಳಿಯಾಗಿದೆ ಅಲ್ಲ ಅಂಥೇಳಿ ಒಂದು ಗೊಜ್ಜು ಮಾಡಿ ನೋಡಿದೆ. ಬಹಳನೇ ಟೇಸ್ಟಾಗತ್ತೆ ಕಣ್ರಿ, ಯಾಕಂದರೆ ಇದರ ಪರಿಮಳನೇ ಖುಷಿಯಾಗುತ್ತೆ. ಹಾಗಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ಬನ್ನಿ. ಇದನ್ನು ನಾನು ಮಧ್ಯದಲ್ಲಿ ಬೀಜ ಇರೋದರಿಂದ ಬದಿಗೆಲ್ಲ ಹೀಗೆ ಸ್ಲೈಸ್ ಮಾಡ್ಕೊಳ್ತಾ ಹೋದೆ. ಎಷ್ಟು ಸುಲಭವಾಗಿ ಬಿಚ್ಕೋಬೋದು ಮಧ್ಯದಲ್ಲಿ ಗಟ್ಟಿ ಬೀಜ, ಆಲ್ಮಂಡ್ಸ್ ಮತ್ತು ಈ ಪ್ಲಮ್ಮಿಗೆಲ್ಲ ಇರೋ ಹಾಗೆಯೇ ಬೀಜ ಇರುತ್ತೆ ಗಟ್ಟಿದು. ಇದನ್ನೆಲ್ಲ ಹೀಗೆ ಸುಲಿದಿಟ್ಕೊಂಡೆ. ಇಷ್ಟು ದೊಡ್ಡ ದೊಡ್ಡ ಪೀಸ್ ಹಾಕ್ಕೊಂಡ್ರೆ ತಿನ್ನೋ ಕೈಗೆ ಬಾಯಿಗೆ ಬರುತ್ತಲ್ಲ ಚೆನ್ನಾಗಿ ಅಂತ ಅಷ್ಟೇ. ಈ ಬೀಜವನ್ನು ಎಸೆದ್ರಾಯಿತು. ಆ ಮಸಾಲ ಅಂಶಕ್ಕಾಗಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅದರ ಅರ್ಧದಷ್ಟು ಶುಂಠಿ ಪುಡಿ, ಒಣಶುಂಠಿಯನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು, ಒಂದು ಚಮಚಷ್ಟು ರಾಕ್ ಸಾಲ್ಟ್, ಒಂದು ಚಮಚಷ್ಟು ಬಿಳಿ ಸಾಲ್ಟ್, ಬಿಳಿ ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿರುವಂಥದ್ದು, ಬೆಲ್ಲ ಒಂದು 50 ಗ್ರಾಮ್ ಆದರೂ ಬೇಕು. ಆಮೇಲೆ ಭಾಳ ಟೇಸ್ಟ್ ಬರಬೇಕು ಅಂದಲ್ಲಿ ನಮಗೆ ಮೇಯ್ನಾಗಿ ಈ ಸೋಂಪಿನ ಕಾಳು ಅದು ಒಂದು ಚಮಚೆ. ಆಮೇಲೆ ಜೊತೆಗೆ ಒಂದು ಹಣ್ಣನ್ನು ಬೆರೆಸ್ಕೊಂಡಿದ್ದೇನೆ, ದಾಳಿಂಬೆನ ಸುಲಿದಿಟ್ಕೊಂಡಿದ್ದೇನೆ. ಈಗ ಸಣ್ಣ ಪ್ಯಾನ್ ಒಂದರಲ್ಲಿ ಒಂದು ಸ್ವಲ್ಪ ಎಣ್ಣೆ ತಗೊಂಡು ನೇರವಾಗಿ ಈ ಸೋಂಪಿನ ಕಾಳನ್ನು ಮೊದಲು ಹುರ್ಕೋಬೇಕು ತುಪ್ಪ ಎಣ್ಣೆಯಲ್ಲಿ, ಆಮೇಲೆ ಹಣ್ಣನ್ನು ಹಾಕ್ಕೊಳ್ಳೋಂಥದ್ದು. ಅದೊಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು, ಆಮೇಲೆ ದಾಳಿಂಬೆ ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಬೇಯಿಸ್ಕೊಂಡ್ರಾಯಿತು. ಏನು ನೀರು ಹಾಕ್ದೇ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ, ಬೇಗ ಬೆಂದು ಬರುತ್ತೆ, ನೋಡೋದೊಳಗೆ ಸ್ವಲ್ಪ ಮೆತ್ತಿಗೆ ಆಗುತ್ತೆ, ಅಷ್ಟಾಗ್ತಾ ಇದೆ ಎನ್ನುವಾಗ ನಾವು ಉಳಿದ ಸಾಮಗ್ರಿಗಳನ್ನು ಹಾಕ್ಕೋಬೋದು. ಮೊದಲೇ ಉಪ್ಪು ಹಾಕ್ಕೊಂಡು ಬಿಡೋಣ, ಯಾಕಂದರೆ ಒಂದು ಸ್ವಲ್ಪ ನೀರು ಬಿಡುತ್ತೆ, ಅದರಲ್ಲಿ ಚೆನ್ನಾಗಿ ನೀರು ಬಿಟ್ಟಾಗ ಅದು ಮೆತ್ತಗೂ ಆಗುತ್ತೆ, ಜೊತೆಗೆ ಉಪ್ಪನ್ನು ಹೀರ್ಕೊಳ್ಳುತ್ತೆ. ಆಮೇಲೆ ಎಲ್ಲ ಅಂಶಗಳನ್ನು ಹಾಕ್ಕೊಂಡ್ರಾಯ್ತು. ಸೊ ನೀರು ಬಿಟ್ಟಿದೆ, ಹಾಗೆ ನಾನು ಖಾರದ ಪುಡಿ ಇವೆಲ್ಲ ಅಂಶಗಳನ್ನು ಒಂದರ ಹಿಂದೆ ಒಂದು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯಿತು, ನಮ್ಮ ಈ ಒಂದು ಗೊಜ್ಜು ಬೇಗನೆ ತಯಾರಾಗುತ್ತೆ. ಹುಳಿ ಸಿಹಿಯಾಗಿ ಇರುವಂಥ ಈ ಗೊಜ್ಜನ್ನು ತಿನ್ನಲಿಕ್ಕೆ ಏನೋ ಖುಷಿ ಆಗುತ್ತೆ. ಮತ್ತು ಆ ಹೋಳು, ನಮ್ಮ ಪೀಚಿನ ಹೋಳು ಒಂಥರ ಹೊಸ ಟೇಸ್ಟನ್ನು ಕೊಡುತ್ತೆ, ಖುಷಿಯಾಗುತ್ತೆ. ಯಾವಾಗಲೂ ಒಂದೇ ಅಮಟೆಕಾಯಿ ಬೆಂಡೆಕಾಯಿ ಆದರೆ ಇದ್ರ ಗೊಜ್ಜು ಅಂದರೆ ಇದು ಒಂಥರ ಸ್ಪೆಷಲಾಗಿರುತ್ತೆ. ಮಾಡಿ ನೋಡಿ ವೀಕ್ಷಕರೇ, ಸ್ವಲ್ಪ ದಪ್ಪಗಾಗ್ತಾ ಇದೆ ಅಂದಾಗ ಆಫ್ ಮಾಡಿದ್ದೇನೆ. ಈಗ ಸರ್ವಿಂಗ್ ಬೌಲಲ್ಲಿ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಹೋಳು ಕಾಣಿಸ್ತಾ ಇದೆ ನೋಡಿ, ಒಂದೊಂದೇ ಹೋಳು ತಿನ್ನೋದಕ್ಕೆ ಖುಷಿಯಾಗುತ್ತೆ ಊಟ ಮಾಡುವಾಗ. ಮಾಡಿ ಟೇಸ್ಟನ್ನು, ನಿಮಗಿಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.